ಬಾಯಿ ನೀರು ಉರಿಸುವಂತಹ ತುಂಬಾ ಸುಲಭವಾಗಿ ಮತ್ತು ರುಚಿಯಾಗಿ ಮಾಡಬಹುದಾದಂತಹ ಉಡುಪಿ ಬ್ರಾಹ್ಮಣರ ಶೈಲಿಯ ಬೆಂಡೆಕಾಯಿ ಹುಳಿ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಬ್ರಾಹ್ಮಣರ ಸ್ಟೈಲ್ ಅಲ್ಲಿ ಒಂದು ಬೆಂಡೆ ಹುಳಿಯನ್ನು ತುಂಬಾ ಸುಲಭವಾಗಿ ಯಾವ ತರ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೇನೆ ಮುದ್ದೆಗೆ ಮತ್ತೆ ಅನ್ನಕ್ಕೆ ಸೂಪರ್ ಆಗುತ್ತೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಫೀಡ್‌ಬ್ಯಾಕ್ ಅನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಎಲ್ಲರಿಗೂ ಈ ಬೆಂಡೆಕಾಯಿ ಹುಳಿ ಮಾಡಲಿಕ್ಕೆ 1/2 ಕೆಜಿ ಅಷ್ಟು ಬೆಂಡೆಕಾಯಿಯನ್ನು ನಾನು ತೊಳೆದುಬಿಟ್ಟು ನೀಟಾಗಿ ಒರೆಸಿಬಿಟ್ಟು ಈ ತರ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಮೊದಲು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಮೀಡಿಯಂ ಉರಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಅನ್ನು ಹಾಕೊಳ್ಳಿ ಇದಕ್ಕೆ ಕಟ್ ಮಾಡಿರುವಂತ ಬೆಂಡೆಕಾಯಿಯನ್ನು ಹಾಕೊಂತಾ ಇದ್ದೇನೆ ಸ್ವಲ್ಪ ಉಪ್ಪು ಆಮೇಲೆ ಚೂರು ಅರಿಶಿನ ಪುಡಿ ಇಷ್ಟನ್ನ ಹಾಕೊಂಡು ಇದನ್ನ ನಾವು ಮೊದಲು ಹುರಿದುಕೊಬೇಕು ಬೆಂಡೆಕಾಯಿಯ ಲೋಳೆ ಬಿಡೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟು ಸಾಕು ಸ್ಟವ್ ಅನ್ನು ಬಂದ್ ಮಾಡ್ತಾ ಇದ್ದೇನೆ ಈಗ ಒಂದು ಪಾತ್ರೆನ ತಗೊಂಡು ನೋಡಿ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನ ರಸ ತೆಗೆದು ಇಟ್ಟಿದ್ದೇನೆ ಬಿಸಿನೀರು ಹಾಕಿಬಿಟ್ಟು ಅದನ್ನ ಇದಕ್ಕೆ ಹಾಕೊಳ್ಳಿ ಆ ಹುಣಸೆ ಹಣ್ಣಿನ ಜ್ಯೂಸ್ ಅನ್ನು ಬೆಂಡೆಕಾಯಿ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೋಬೇಕು ನೀರು ಜಾಸ್ತಿ ಹಾಕೋಬೇಡಿ ಅದಾದ ನಂತರ ಫ್ರೈ ಮಾಡಿರುವಂತ ಬೆಂಡೆಕಾಯಿಯನ್ನು ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಅವಾಗೊಂಚೂರು ಉಪ್ಪು ಹಾಕಿದ್ದೇನೆ ಇವಾಗೊಂಚೂರು ಬೇಯಲಿಕ್ಕೆ ಚೂರು ಉಪ್ಪು ಹಾಕೊಂಡಿದ್ದೇನೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದನ್ನ ಬೇಯಲಿಕ್ಕೆ ಇಟ್ಬಿಟ್ಟಿದ್ದೇನೆ ಇದು ಚೆನ್ನಾಗಿ ಬೇಯಲಿ ಇಷ್ಟೊತ್ತಿಗೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಪ್ಯಾನ್ ಅನ್ನು ಚೂರು ಬಿಸಿ ಮಾಡ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಅನ್ನು ಹಾಕೊಳ್ಳಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ 4 ಮೆಣಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ ಒಣ ಮೆಣಸು ಒಂದು ಸ್ವಲ್ಪ ಕರಿ ಲೀವ್ಸ್ ಇಷ್ಟನ್ನು ಹಾಕೊಂಡು ನೀಟಾಗಿ ಹುರಿದುಕೊಳ್ಳೋಣ ಒಳ್ಳೆ ಫ್ಲೇವರ್ ಬರೋ ತನಕ ಹುರಿಸ್ಕೋಬೇಕು ಅಂದರೆ ಹುರಿಸ್ಕೋಬೇಕು ಬಟ್ ಕರಟಿಸಬಾರ್ದು ಇಷ್ಟು ಸಾಕು ಚೆನ್ನಾಗಿ ಹುರಿದಿದೆ ಸ್ಟವ್ ಅನ್ನು ಬಂದ್ ಮಾಡ್ತಾ ಇದ್ದೇನೆ ಇದನ್ನ ಒಂದು ಮಿಕ್ಸಿಗೆ ಹಾಕೊಳ್ಳೋಣ ಚೆನ್ನಾಗಿ ರುಬ್ಕೊಳ್ಳುವಂಥದ್ದು ಹಾಗೆ ಇದಕ್ಕೆ 1 ಕಪ್ ಅಷ್ಟು ಕಾಯಿ ತುರಿಯನ್ನು ಹಾಕೊತಾ ಇದ್ದೇನೆ ಕಾಯಿ ತುರಿಯನ್ನು ಹುರಿದುಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಫೇಸ್ಟ್ ಥರ ಅಂದರೆ ರುಬ್ಕೊಂಡು ಇಟ್ಕೋಬೇಕು ಇನ್ನೊಂದು ನಾವು ಬ್ರಾಹ್ಮಿಣ ಶೈಲಿಯಲ್ಲಿ ಮಾಡುವಂಥ ಅಡುಗೆಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಲ್ಲ ಇದೇ ಥರ ಮಾಡುವಂಥದ್ದು ನೋಡಿ ಮಸಾಲನ ಈ ಥರ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೇವೆ ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತ ಅಂದರೆ ಅದು ಬೇಳೆ ಒಂದು 1/2 ಕಪ್ ಅಷ್ಟು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಒಂದು 3-4 ವಿಷಲ್ ಹಾಕಿ ನೀಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ ಅದನ್ನೊಂದು ಚೂರು ಇದೆಯಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ನೋಡಿ ಬೆಂದಿದೆ ಬೆಂಡೆಕಾಯಿ ಈಗ ಇದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂತಹ ಮಸಾಲನ ಹಾಕೊತಾ ಇದ್ದೇನೆ ಹಾಗೆಯೇ ಬೇಯಿಸಿಟ್ಟಿರುವಂತಹ ದಾಲ್ ಅಂದರೆ ತೊಗರಿಬೇಳೆ ಕೂಡ ಹಾಕೊತಾ ಇದ್ದೇನೆ ಒಂಚೂರು ಇಂಗನ್ನು ನೀರು ಮಾಡ್ಕೊಂಡು ಹಾಕೊತಾ ಇದ್ದೇನೆ ಇಂಗ್ ಪೌಡರ್ ಬೇಕಾದರೂ ಹಾಕೋಬಹುದು ಇಂಗ್ ಆಪ್ಷನಲ್ ಚೂರು ಉಪ್ಪನ್ನು ಹಾಕೊತಾ ಇದ್ದೇನೆ ಉಪ್ಪು ಆಮೇಲೆ ಬೇಕಾದರೂ ನೀವು ನೋಡ್ಕೊಂಡು ಹಾಕಿ ಅಡ್ಜಸ್ಟ್ ಮಾಡ್ಬೋದು ಬ್ರಾಹ್ಮಣರ ಅಡುಗೆಗೆ ಇನ್ನೊಂದು ಮೇನ್ ಅಂತಂದರೆ ಅದೊಂಚೂರು ಬೆಲ್ಲ ಅವ್ರದ್ದು ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಸ್ವೀಟಿಷ್ ಫ್ಲೇವರ್ ಇರುತ್ತೆ ಹುಳಿ ಹಾಕಿರೋದ್ರಿಂದ ನಾವು ಒಂಚೂರು ಬೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಕೂಡ ಆಪ್ಷನಲ್ ನಿಮಗೆ ಸಿಹಿ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ಬೇಡ ನೀವು ಒಂದು ವೇಳೆ ಬೆಂಡೆ ಬೇಯಿಸುವಾಗ ಜಾಸ್ತಿ ನೀರಿದ್ರೆ ತೆಗೆದು ಬಿಡಿ ಯಾಕಂತಂದರೆ ತುಂಬ ತೆಳ್ಳಗಾಗೋದು ಬೇಡ ಇದೀಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ ನೋಡಿ ಬೆಂಡೆಕಾಯಿ ಹುಳಿ ಚೆನ್ನಾಗಿ ಕುದಿತಾ ಇದೆ ನೀವು ಉಪ್ಪು ಏನಾದರೂ ಬೇಕಿದ್ರೆ ಇವಾಗ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದೆರಡು 3 ನಿಮಿಷ ಈ ಥರ ಚೆನ್ನಾಗಿ ಕುದಿದಾದ ನಂತರ ನಾವು ಬಂದ್ ಮಾಡಿಬಿಡ್ಬೋದು ಸ್ಟವ್ ಬಂದ್ ಮಾಡಿ ಕೆಳಗಡೆ ಇಳಿಸಿದ್ದೇನೆ ಇವಾಗ ಬೇಕಾದರೆ ಒಗ್ಗರಣೆನ ಹಾಕೋಬಹುದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೇನೆ ನೋಡಿ ರುಚಿ ರುಚಿಯಾಗಿರುವಂತಹ ತುಂಬಾ ಸುಲಭದ ಆರೋಗ್ಯಕರವಾಗಿರುವಂತಹ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಇಷ್ಟೇ ಅನ್ನಕ್ಕೆ ಮತ್ತು ಮುದ್ದೆಗೆ ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ